ನಿಮಗೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಎಲ್ಲ ಜಯಂತಿಗಳನ್ನು ನಾವು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುತ್ತೇವೆ, ಹನುಮ ಜಯಂತಿಯನ್ನು ಮಾತ್ರ ವರ್ಷಕ್ಕೆ ಎರಡು ಬಾರಿ ಮಾಡುತ್ತೇವೆ. ಅದಕ್ಕೆ ಪೌರಾಣಿಕವಾಗಿ ಒಂದು ಹಿನ್ನೆಲೆ ಇದೆ. ಅದೇನೆಂದರೆ ವೈಶಾಖ ಮಾಸದಲ್ಲಿ ಮಾಡುವ ಹನುಮ ಜಯಂತಿಯನ್ನು ಹನುಮನ ಜನ್ಮದಿನ ಸಲುವಾಗಿ ಮಾಡುತ್ತೇವೆ. ಮಾರ್ಗಶಿರ ಮಾಸದಲ್ಲಿ ಮಾಡತಕ್ಕಂಥ ಹನುಮ ಜಯಂತಿ ಲಂಕಾ ದಹನವನ್ನು ಮಾಡಿ ರಾಕ್ಷಸರಿಗೆ ಭೀತಿ ಉಳಿಸಿ ಸೋಲನ್ನು ಉಂಟು ಮಾಡಿದಂತಹ ಹನುಮಂತನ ವಿಜಯ ಪ್ರಾಪ್ತಿಯ ಜ್ಞಾಪಕಾರ್ಥವಾಗಿ ಮಾಡ್ತಕ್ಕಂಥ ಜಯಂತಿ ಇದು. ಇದು ನಮ್ಮ ರಾಮಾಯಣದ ಸುಂದರ ಕಾಂಡದಲ್ಲಿ ಇದು ಬಹಳ ಸುಂದರವಾಗಿ ವರ್ಣಿಸಲ್ಪಟ್ಟಿದೆ. ಸೀತಾದೇವಿಯನ್ನು ನೋಡಿದಂತಹ ಹನುಮಂತ ಕಪಿ ಸೈನ್ಯದ ಬಲವನ್ನ ಸೀತಾದೇವಿಗೆ ಮನವರಿಕೆ ಮಾಡಿಕೊಟ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಲುವಾಗಿ ಅಶೋಕವನ ವನದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿದ್ದಂಥ ರಾಕ್ಷಸ ಭಟ್ರು ಆ ಹನುಮಂತನ ಮೇಲೆ ಪ್ರತಿ ದಾಳಿ ಮಾಡುತ್ತಾರೆ. ಆಗ ಎಲ್ಲ ರಾಕ್ಷಸರನ್ನ ಹನುಮಂತ ಸಂಹರಿಸಿಬಿಡುತ್ತಾನೆ. ಕೋಪಗೊಂಡ ರಾವಣ ಮತ್ತಷ್ಟು ಸೈನ್ಯನಾಯಕರನ್ನು ಕಳಿಸಿಕೊಡುತ್ತಾನೆ. ಅವರು ರಣರಂಗದಲ್ಲಿ ವೀರಮರಣವನ್ನು ಹೊಂದುತ್ತಾರೆ. ಇದನ್ನು ತಿಳಿದಂತಹ ರಾವಣ ತಾನೇ ಸಹ ಯುದ್ಧಭೂಮಿಗೆ ಬರಲು ತಯಾರಾಗುತ್ತಾನೆ. ಆಗ ರಾವಣನ ಒಬ್ಬ ಮಗನಾದ ಅಕ್ಷಯ ಕುಮಾರ ತ್ರೈಲೋಕ ವಿಜಯ ಆದಂತಹ ರಾವಣ ಒಂದು ಕಪಿಯನ್ನು ಹಿಡಿಯಲು ಹೋಗುವುದು ಸರಿಯಲ್ಲ, ಅವನನ್ನು ನಾನು ಸರಿ ಹಿಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಹೊರಡುತ್ತಾನೆ. ಸಿಂಹದ ವಾಹನ ಉಳ್ಳಂತಹ ರಥವನ್ನು ಹೇಳಿ ಹೊರಟಂತಹ ಅಕ್ಷಯ ಕುಮಾರ ಹನುಮಂತನ ಮೇಲೆ ಯುದ್ಧ ಘೋಷಿಸುತ್ತಾನೆ. ಹನುಮಂತ ಯುದ್ಧವನ್ನು ಬಹಳ ದೀರ್ಘಕಾಲದವರೆಗೂ ಕೊಂಡೊಯ್ಯಲು ಇಷ್ಟಪಡದೆ ಅಕ್ಷಯ ಕುಮಾರನನ್ನು ಗಿರಿಗಿರಿನ ತಿರಿಸಿ ನೆಲಕ್ಕೆ ಅಪ್ಪಳಿಸುತ್ತಾನೆ. ಅಕ್ಷಯ ಕುಮಾರ ಅವಾಸನವಾಗುತ್ತದೆ, ಸತ್ತು ಹೋಗ್ತಾನೆ. ಇದನ್ನು ನೋಡಿದಂತಹ ರಾಕ್ಷಸರು ಗಾಬರಿಯಿಂದ ಓಡಿ ಹೋಗಿ ರಾವಣನಿಗೆ ವಿಷಯ ತಿಳಿಸುತ್ತಾನೆ. ವಿಷಯ ತಿಳಿದಂತಹ ರಾವಣ ಅತ್ಯಂತ ಕೋಪಗೊಂಡು ತಾನೇ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಆಗ ರಾವಣನ ಮತ್ತೊಬ್ಬ ಮಗ ಹಿಂದುಳಿದಿದ್ದು ರಣರಂಗಕ್ಕೆ ಬರುತ್ತಾನೆ. ಅವನಿಗೆ ಗೊತ್ತು ಇದು ಸಾಮಾನ್ಯವಾದ ಕಪಿಯಲ್ಲ ಅಂತ. ಅದಕ್ಕಾಗಿ ಅವನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗವನ್ನು ಮಾಡಿಬಿಡುತ್ತಾನೆ. ಬ್ರಹ್ಮಾಸ್ತ್ರವನ್ನು ಯಾರು ಪ್ರಾರಂಭದಲ್ಲಿ ಪ್ರಯೋಗ ಮಾಡುವುದಿಲ್ಲ. ಅದೇನಾದರೂ ಮಹಾವೀರರ ಮೇಲೆ ದಿವ್ಯಾಂಶ ಸಂಭೂತರ ಮೇಲೆ ಮಾಡ್ತಕ್ಕಂಥ ಅಸ್ತ್ರ ಅದು. ಅದು ಸಹ ಹನುಮಂತನನ್ನು ಏನೂ ಮಾಡುವುದಿಲ್ಲ. ಆದರೂ ಹನುಮಂತ ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಕೊಡುವ ಸಲುವಾಗಿ ಬಂಧಿತನಾದಂತೆ ನಟಿಸುತ್ತಾನೆ. ನಿಜವಾಗಿ ಬಂಧಿತನಾದಂತೆ ಭಾವಿಸಿದ ರಾಕ್ಷಸರು ಹನುಮಂತನನ್ನು ಕಟ್ಟು ಹಾಕಿ ರಾವಣ ಸಭೆಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ರಾವಣನನ್ನು ಮತ್ತು ಅವನ ರಾಕ್ಷಸ ವೀರರ ಎಲ್ಲ ವಿವರಗಳನ್ನು ಹನುಮಂತ ತೆರೆದುಕೊಂಡು ಸಂಗ್ರಹಿಸುವ ಸಲುವಾಗಿ ಅಲ್ಲಿಗೆ ಹೋಗುತ್ತಾನೆ. ರಾವಣ ಆ ಹನುಮಂತನನ್ನು ಕುರಿತು ಹೇಳುತ್ತಾನೆ, ಹೇ ಕಪಿ, ನೀನು ಯಾರು? ದೇವತೆಗಳು ಕಳಿಸಿಕೊಟ್ಟಂತಹ ದೂತನೇ, ಮತ್ತೆ ಇನ್ಯಾರಾದ್ರಿ ಅಂತ ಕೇಳಿದಾಗ ಹನುಮಂತ ಹೇಳುತ್ತಾನೆ, ನಾನು ಸುಗ್ರೀವನ ಮಂತ್ರಿ, ಶ್ರೀರಾಮನ ಚರಣ ಸೇವಕ, ಸೀತಾದೇವಿಯನ್ನು ಕದ್ದು ತಂದಿದ್ದೀಯ, ಕೂಡಲೇ ನೀನು ರಾಮನಿಗೆ ಶರಣಾಗತನಾಗಿ ಪ್ರಾಣವನ್ನು ಉಳಿಸಿಕೊ. ಮೊದಲೇ ಪುತ್ರ ಶೋಕದಿಂದ ದುಃಖಿತನಾದಂತಹ ರಾವಣನಿಗೆ ಮತ್ತಷ್ಟು ಕೋಪ ಬರುತ್ತದೆ. ಕೂಡಲೇ ಕಪಿಗೆ ಮರಣದಂಡನೆಯನ್ನು ವಿಧಿಸಲು ಉದ್ಯುಕ್ತನಾಗುತ್ತಾನೆ. ಆದರೆ ವಿಭೀಷಣನ ಸಲಹೆಯಂತೆ ಮರಣದಂಡನೆಯನ್ನು ನಿವಾರಿಸಿ ಕೋತಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಎಂದು ಆಜ್ಞಾಪಿಸುತ್ತಾನೆ. ಬೆಂಕಿಯನ್ನು ರಾಕ್ಷಸರು ಹನುಮಂತನ ಬಾಲಕ್ಕೆ ಹಚ್ಚುತ್ತಾರೆ. ಹನುಮಂತನಿಗೆ ಇದು ಸಹ ಅನುಕೂಲವಾಗುತ್ತದೆ. ಬೆಂಕಿಯ ಬೆಳಕಿನಲ್ಲಿ ಲಂಕೆಯನ್ನೆಲ್ಲ ನೋಡಿ ಲಂಕೆಯ ಕೋಟೆ ಕೊತ್ತಲೆಗಳು ಹೇಗಿದೆ, ರಾಕ್ಷಸ ಬಲಾಬಲಗಳು ಹೇಗಿದೆ ಅಂತ ತಿಳಿದುಕೊಳ್ಳುತ್ತಾ ಇರುತ್ತಾನೆ. ಕೊನೆಗೆ ಇವರಿಗೊಂದು ಚುರುಕು ಮುಟ್ಟಿಸೋಣ ಅಂತ ಯುದ್ಧ ಮಾಡಲು ಶುರು ಮಾಡುತ್ತಾನೆ. ಅಲ್ಲಿಯೂ ಅನೇಕ ರಾಕ್ಷಸರು ಸಾವನ್ನಪ್ಪುತ್ತಾರೆ ಮತ್ತು ಇಡೀ ಲಂಕೆಯನ್ನು ದಹಿಸಿಬಿಡುತ್ತಾನೆ. ಇದರಿಂದ ಲಂಕೆಯ ರಾಕ್ಷಸರೆಲ್ಲ ಬೀದರಾಗಿ ದುಃಖ ತಪ್ತರಾಗುತ್ತಾರೆ. ಈ ಸಂತೋಷ ಸುದ್ದಿಯನ್ನು ಹನುಮಂತ ಜಾಂಬವಂತನಿಗೆ ಮತ್ತು ಶ್ರೀರಾಮನಿಗೆ ತಿಳಿಸಿ ಸಂತೋಷ ಪಡುತ್ತಾನೆ. ಈ ಸಂತೋಷ ಸಂಭ್ರಮ ದಿನವೇ ಇಂದು ನಾವು ಮಾರ್ಗ ಶಿರ ಮಾಸದಲ್ಲಿ ಆಚರಿಸುತ್ತಿರತಕ್ಕಂತಹ ಹನುಮ ಜಯಂತಿ ಆಗಿದೆ. ನಮ್ಮ ಭಾರತದಲ್ಲಿ ಮಾತ್ರವಲ್ಲದೆ ಇಂಡೋನೇಷ್ಯಾದಲ್ಲಿ ಸಹ ಈ ಹನುಮ ಜಯಂತಿಯನ್ನು ಆಚರಿಸುತ್ತಾರೆ. ಈ ಕಥೆಯನ್ನು ಒಳಗೊಂಡಂಥದ್ದು ರಾಮಾಯಣದ ಸುಂದರ ಕಾಂಡದಲ್ಲಿದೆ.
ಕಷ್ಟದಲ್ಲಿ ಕಾರ್ಪಣ್ಯಗಳಲ್ಲಿ ತೊಂದರೆಗಳಲ್ಲಿ ಇರುವವರು ಪ್ರತಿನಿತ್ಯ ಸುಂದರಕಾಂಡ ಪಾರಾಯಣ ಮಾಡಿದರೆ ಅವರು ಸಕಲ ಕಷ್ಟಗಳಿಂದಲೂ ಪಾರಾಗಿ ಮುಂದೆ ಒಳ್ಳೆ ಸೌಭಾಗ್ಯವಂತರಾಗುತ್ತಾರೆಂದು ರಾಮಾಯಣದಲ್ಲಿ ಉಲ್ಲೇಖಿತವಾಗಿದೆ. ಮಂಗಳವಾರ ಹನುಮನನ್ನು ಅರ್ಚಿಸಬೇಕು ಮತ್ತು ಸುಂದರಕಾಂಡವನ್ನು ಪ್ರತಿದಿನ ತಪ್ಪದೇ ಪಾರಾಯಣ ಮಾಡಿದರೆ ಖಂಡಿತ ನಿಮ್ಮ ಕಷ್ಟಗಳು ಶಮನವಾಗಿ ನಿಮಗೆ ಶುಭ ಉಂಟಾಗುತ್ತದೆ.